ಬಂಧುಗಳೇ ನಮಸ್ಕಾರ. ನಟಿ ಭಾವನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಕನ್ನಡದಲ್ಲಿ ಸದ್ಯ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಮೂಲತಃ ಕೇರಳದವರಾದರೂ ಕೂಡ, ಮಲಯಾಳಂ ನಟಿ ಆದರೂ ಕೂಡ, ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಅವಕಾಶಗಳು ಅವರಿಗೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಯಾರೇ ಕೂಗಾಡಲಿ ಸಿನಿಮಾದ ಸಾಂಗ್ ಒಂದರಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆಗಿನ ಆ ದೃಶ್ಯವೊಂದರಲ್ಲಿ ಅವರ ಆ ನಗುವನ್ನ ಯಾರಿಗೆ ತಾನೇ ಮರೆಯೋದಿಕ್ಕೆ ಸಾಧ್ಯ ಹೇಳಿ. ಆ ನಗುವಿಗೆ ಅದೆಷ್ಟೋ ಜನ ಫಿದಾ ಆಗಿದ್ದಾರೆ. ಹಾಗಾದ್ರೆ ನಟಿ ಭಾವನ ಜೀವನದಲ್ಲಿ ನಡೆದಂತ ಅದೊಂದು ಘಟನೆ ಅವರನ್ನ ಚಿತ್ರ ಹಿಂಸೆ ರೀತಿಯಲ್ಲಿ ಇಡೀ ಜೀವನ ಪೂರ್ತಿ ಕಾಡ್ತಾ ಇರೋದು ಯಾಕೆ? ಅಷ್ಟು ಮಾತ್ರ ಅಲ್ಲ, ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಆಕ್ಟಿವ್ ಆಗಿರೋದು ಯಾಕೆ, ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಆಗಿರೋದು ಯಾಕೆ, ಇದೆಲ್ಲವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ. ಅದಕ್ಕೂ ಮುನ್ನ ಭಾವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು. ಭಾವನ ನಮ್ಮಲ್ ಎನ್ನುವಂತ ಸಿನಿಮಾ ಮೂಲಕ 2002 ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಆನಂತರ ಮಲಯಾಳಂನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ. ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಬರೋದಕ್ಕೆ ಶುರುವಾಗುತ್ತೆ. ಕನ್ನಡದಲ್ಲಿ ಜಾಕಿ ಮೂಲಕ ಡೆಬ್ಯೂ ಮಾಡ್ತಾರೆ. ಆನಂತರ ವಿಷ್ಣುವರ್ಧನ ಸಿನಿಮಾ, ರೋಮಿಯೋ, ಯಾರೇ ಕೂಗಾಡಲಿ, ಬಚ್ಚನ್, ಟಗರು ಸಿನಿಮಾ ಆದ ನಂತರ ಕಂಪ್ಲೀಟ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ನಿಂತಿದ್ದಾರೆ. ಹೊಸ ಹೊಸ ನಟರ ಜೊತೆಗೂ ಕೂಡ ಅವರು ಕನ್ನಡದಲ್ಲಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಭಾವನ ಜೀವನದಲ್ಲಿ ನಡೆದಂತ ಅದೊಂದು ಘಟನೆ ಬಗ್ಗೆ ಇದೀಗ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಕೇಳಿ. ಅದಕ್ಕೂ ಮುನ್ನ ಆ ಘಟನೆಯ ಪ್ರಮುಖ ಪಾತ್ರಧಾರಿ ಸೂತ್ರಧಾರಿಯಾಗಿರುವಂತಹ ದಿಲೀಪ್ ಬಗ್ಗೆ ಕೂಡ ಹೇಳಲೇಬೇಕು. ನಟ ದಿಲೀಪ್ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರ ಹೆಸರು ಕೇಳದೆ ಇರೋರೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತ ಹೆಸರು. ಈಗಲೂ ಕೂಡ ಸೂಪರ್ ಸ್ಟಾರ್ ಪಟ್ಟವನ್ನ ದಿಲೀಪ್ ಹಾಗೆ ಉಳಿಸ್ಕೊಂಡಿದ್ದಾರೆ. ದಿಲೀಪ್ ಪ್ರೊಡ್ಯೂಸರ್ ಕೂಡ ಹೌದು, ಜೊತೆಗೆ ನಿರ್ದೇಶಕ ಕೂಡ ಹೌದು, ಜೊತೆಗೆ ನಟ ಕೂಡ ಹೌದು. ದಿಲೀಪ್ ಆರಂಭದಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಆಗಿರ್ತಾರೆ. ತದನಂತರ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತಾರೆ. ಆನಂತರ ಅವರು ಹೀರೋ ಆಗಿಯೂ ಕೂಡ ಎಂಟ್ರಿ ಕೊಡ್ತಾರೆ ಕಮಲ್ ಹಾಸನ್ ಅವರ ಸಹಾಯದಿಂದಾಗಿ. ಮಮತೆ ಕೊಟ್ರಾಮ್ ಎನ್ನುವಂಥ ಸಿನಿಮಾ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕ್ ಕೊಡುತ್ತೆ. ಅದಾದ ನಂತರ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಾಗಾದರೆ ದಿಲೀಪ್ಗೂ ಭಾವನೆಗೂ ಅದೇನದು ಹಾಗಾದರೆ ಹಗ್ಗ ಜಗ್ಗಾಟ, ಅದೇನದು ಜಟಾಪಟಿ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. ದಿಲೀಪ್ ತಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಉತ್ತುಂಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಂಜು ವಾರಿಯರನ್ನು ಮದುವೆ ಆಗ್ತಾರೆ. ಮಂಜು ವಾರಿಯರ್ ಕೂಡ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದ್ದಾರೆ. ಮದುವೆಯಾಗಿ ಅವರದು ಸುಖವಾದಂಥ ಸಂಸಾರ ಹೀಗೇ ಸಾಕ್ತಾ ಇರುತ್ತೆ. ದಿಲೀಪ್ ಕೂಡ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ದೊಡ್ಡ ಹೆಸರನ್ನ ಮಾಡ್ತಿರ್ತಾರೆ. ಮಂಜು ವಾರಿಯರ್ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಹೀಗೆ ಅವರ ಜೀವನ ಸಾಕ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ನಟಿ ಭಾವನಾ ಮತ್ತು ದಿಲೀಪ್ ನಡುವೆಯೂ ಕೂಡ ಉತ್ತಮವಾದಂಥ ಬಾಂಧವ್ಯ ಇರುತ್ತೆ, ಒಳ್ಳೆ ಒಡನಾಟ ಕೂಡ ಇರುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ದಿಲೀಪ್ ಪತ್ನಿಯಾಗಿರುವಂಥ ಮಂಜು ವಾರಿಯರ್ ಹಾಗೆ ಭಾವನಾ ಕೂಡ ತುಂಬ ಆತ್ಮೀಯ ಗೆಳತಿಯರು ಕೂಡ ಆಗಿರ್ತಾರೆ. ಅದೇ ರೀತಿಯಾಗಿ ದಿಲೀಪ್ ಮತ್ತು ಭಾವನಾ ಜೊತೆಗೂ ಕೂಡ ಉತ್ತಮವಾದಂಥ ಒಡನಾಟ ಇರುತ್ತೆ. ಆನಂತರ ದಿಲೀಪ್ ಬರ್ತಾ 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 ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಇದ್ದಂಥ ಕಾವ್ಯ ಮಾಧವನ್ ಎನ್ನುವಂಥ ನಟಿಯ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬಿಡ್ತಾರೆ. ಇಬ್ಬರು ಕೂಡ ಸಾಕಷ್ಟು ಕಡೆಗಳಲ್ಲಿ ಕೈ ಕೈ ಹಿಡಿದು ಓಡಾಡ್ತಾ ಇರ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಅವರು ಸುತ್ತಾಡ್ತಾ ಇರ್ತಾರೆ. ಈ ವಿಚಾರ ಅದು ಹೇಗೋ ಭಾವನ ಕಿವಿಗೂ ಕೂಡ ಬೀಳುತ್ತೆ. ಜೊತೆಗೆ ದಿಲೀಪ್ ಮತ್ತು ಕಾವ್ಯ ಮಾಧವನ್ ಇದ್ದಂಥ ಒಂದಷ್ಟು ಖಾಸಗಿ ಫೋಟೋಗಳು ಕೂಡ ಭಾವನ ಕೈಗೆ ಸಿಗುತ್ತೆ. ಯಾವಾಗ ಭಾವನ ಕೈಗೆ ಈ ಫೋಟೋಸ್ಗಳು ಸಿಗುತ್ತೆ, ಒಂದಷ್ಟು ವೀಡಿಯೋಸ್ಗಳಲ್ಲೂ ಕೂಡ ಸಿಗುತ್ತೆ, ಅವರು ನೇರವಾಗಿ ಮಂಜು ವಾರಿಯರ್ಗೆ ಅಂದರೆ ದಿಲೀಪ್ ಅವರ ಹೆಂಡತಿಗೆ ಈ ಫೋಟೋಸ್ಗಳನ್ನ ರವಾನೆ ಮಾಡ್ತಾರೆ. ಜೊತೆಗೆ ನಿನ್ನ ಗಂಡ ಈ ರೀತಿಯಾಗಿ ಕಾವ್ಯ ಮಾಧವನ ಜೊತೆಗೆ ಸುತ್ತಾಡ್ತಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಗಂಡನ ಬಗ್ಗೆ ಸಣ್ಣ ಅನುಮಾನವೂ ಕೂಡ ಇರದಂಥ ಮಂಜು ವಾರಿಯರ್ಗೆ ಸುದ್ದಿ ಕೇಳಿ ಅರೆಕ್ಷಣ ಶಾಕ್ ಆಗುತ್ತೆ. ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಗಂಡನ ಪ್ರಶ್ನೆ ಕೂಡ ಮಾಡ್ತಾರೆ. ಅಲ್ಲಿಂದ ಗಂಡ ಹೆಂಡತಿಯ ನಡುವೆ ತೀವ್ರವಾದಂಥ ಹಗ್ಗ ಜಗ್ಗಾಟ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಬಿತ್ತರ ಆಗುತ್ತೆ. ಒಂದು ಕಡೆಯಿಂದ ದಿಲೀಪ್ ಹೆಸರು ಕೂಡ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹಾಳಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಅವರಿಗೆ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಕಡೆಯಿಂದ ಕಾವ್ಯ ಮಾಧವನ ಹೆಸರು ಕೂಡ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ಬಿಡುತ್ತೆ, ಅವರಿಗೂ ಕೂಡ ಅವಕಾಶಗಳು ಕಂಪ್ಲೀಟ್ ಆಗಿ ಕಡಿಮೆ ಆಗಿಬಿಡುತ್ತೆ. ಹೀಗಾಗಿ ದಿಲೀಪ್ ಮತ್ತು ಕಾವ್ಯ ಮಾಧವನ್ ಇಬ್ಬರ ಸಿಟ್ಟು ಕೂಡ ಭಾವನ ಕಡೆಗೆ ತಿರುಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಭಾವನ ಎನ್ನುವಂಥ ವಿಚಾರ. ಇಷ್ಟೆಲ್ಲ ಬೆಳವಣಿಗೆಯ ನಡುವೆಯೇ ದಿಲೀಪ್ ಮತ್ತು ಮಂಜು ವಾರಿಯರ್ ನಡುವೆ ಡಿವರ್ಸ್ ಕೂಡ ಆಗುತ್ತೆ. ಅಂತಿಮವಾಗಿ ದಿಲೀಪ್ ತಮ್ಮ ಮತ್ತು ಕಾವ್ಯ ನಡುವಿನ ಸಂಬಂಧವನ್ನು ಅಧಿಕೃತಗೊಳಿಸ್ತಾರೆ. ಕಾವ್ಯ ಮಾಧವನ ಜೊತೆಗೆ ದಿಲೀಪ್ ಮದುವೆ ಎಲ್ಲವೂ ಕೂಡ ಆಗ್ತಾರೆ. ಇಷ್ಟೆಲ್ಲ ಒಂದು ಕಡೆಯಿಂದ ಆಗ್ತಾ ಇರುತ್ತೆ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದು ಬಹಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡುತ್ತೆ. ಜೊತೆಗೆ ಮಾಧ್ಯಮಗಳಲ್ಲಿ ಪ್ರತಿ ದಿನ ಇದೇ ಸುದ್ದಿ ಬಿತ್ತರ ಆಗ್ತಿರುತ್ತೆ. ಇದರಿಂದ ದಿಲೀಪ್ ಕೂಡ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತಾರೆ. ಜೊತೆಗೆ ಕಾವ್ಯ ಮಾಧವನ್ ಕೂಡ ನನ್ನ ಹೆಸರು ಹಾಳಾಯ್ತಲ್ಲ ಅಂತ ಅವರು ಕೂಡ ತಲೆ ಕೆಡಿಸ್ಕೊಂಡಿರ್ತಾರೆ. ಹೀಗಾಗಿ ದಿಲೀಪ್ ಮತ್ತು ಕಾವ್ಯ ಮಾಧವನ್ ಇಬ್ಬರೂ ಕೂಡ ಸೇರಿ ಒಂದು ಸ್ಕೆಚ್ ಹಾಕ್ತಾರೆ. ಏನಾದರೂ ಮಾಡಿ ಭಾವನ ಹೆಸರನ್ನು ಹಾಳು ಮಾಡಬೇಕು, ಅಷ್ಟು ಮಾತ್ರ ಅಲ್ಲ ಭಾವನ ಬಾಯಿ ಮುಚ್ಚಿಸಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಅದಕ್ಕೊಂದು ನೀಚ ಕೆಲಸಕ್ಕೆ ಇಳಿತಾರೆ. ಅದೇ ಭಾವನ ಕಿಡ್ನಾಪ್. ಅವತ್ತು ಏನಾಯಿತು ಅದನ್ನು ಕೂಡ ನೋಡ್ತಾ ಹೋಗೋಣ. 2017 ಫೆಬ್ರವರಿ 17
ಶೂಟಿಂಗ್ ಒಂದನ್ನು ಮುಗಿಸ್ಕೊಂಡು ಭಾವನಾ ಬರ್ತಿರುವಂಥ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ಗೆ ಮುಂಚೆ ಹೇಗೆ ಪ್ಲಾನ್ ಮಾಡಿದ್ರು ಅಂದರೆ, ಸುನಿ ಎನ್ನುವಂಥ ವ್ಯಕ್ತಿಯನ್ನು ದಿಲೀಪ್ ಸಂಪರ್ಕ ಮಾಡ್ತಾರೆ, ರೌಡಿ ಶೀಟರ್. ಅದೇ ರೀತಿಯಾಗಿ ಭಾವನ ಅವರ ಡ್ರೈವರ್ನ ಕೂಡ ಬುಕ್ ಮಾಡ್ಕೊಳ್ತಾರೆ. ಭಾವನ ಎಲ್ಲೆಲ್ಲಿ ಯಾವಾಗ ಯಾವಾಗ ಹೇಗೆ ಹೋಗ್ತಾರೆ ಎನ್ನುವಂಥ ವಿವರವನ್ನು ಕೂಡ ದಿಲೀಪ್ ಪಡ್ಕೊಳ್ತಾರೆ. ಅದೇ ಪ್ರಕಾರವಾಗಿ 2017 ಫೆಬ್ರವರಿ 17 ಸ್ಕೆಚ್ ಹಾಕ್ತಾರೆ. ಭಾವನ ಶೂಟಿಂಗನ್ನು ಮುಗಿಸ್ಕೊಂಡು ತ್ರಿಶೂರಿನಿಂದ ಕೊಚ್ಚಿಗೆ ಬರುವಂಥ ಸಂದರ್ಭದಲ್ಲಿ ಮಧ್ಯ ರಸ್ತೆಯಲ್ಲಿ ಅವರ ಕಾರನ್ನು ಫಾಲೋ ಮಾಡ್ಕೊಂಡು ಬಂದು ಅವರ ಕಾರನ್ನು ಒಂದಷ್ಟು ಕಿಡಿಗೇಡಿಗಳು ಅಡ್ಡ ಹಾಕ್ತಾರೆ. ಒಂದು 6 ರಿಂದ 7 ಜನ ಕಿಡಿಗೇಡಿಗಳು ಅಡ್ಡ ಹಾಕ್ತಾರೆ. ಡ್ರೈವರ್ನ ಮೊದಲೇ ಬುಕ್ ಮಾಡ್ಕೊಂಡಿದ್ರು, ಆ ಪ್ರಕಾರವಾಗಿ ಡ್ರೈವರ್ ಕೂಡ ಅಲ್ಲಿಂದ ಓಡ್ ಹೋಗ್ತಾನೆ. ಓಡ್ ಹೋಗ್ತಾ ಇದ್ದ ಹಾಗೆ ಕಾರಿಗೆ ಹತ್ತಿದಂಥ ಕಿಡಿಗಳು ಒಬ್ಬರಾದ ನಂತರ ಒಬ್ಬರು ಭಾವನ ಅವರಿಗೆ ವಿಪರೀತವಾದಂಥ ಲೈಂಗಿಕ ಕಿರುಕುಳವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೆಚ್ಚು ಕಡಿಮೆ 2.5 ಗಂಟೆಗಳ ಕಾಲ ಆ ಕಾರಿನಲ್ಲಿ ಚಿತ್ರ ಹಿಂಸೆಯನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಸು ಮತ್ತು ಫೋಟೋಸ್ಗಳನ್ನು ಅವರು ತೆಗೆದುಕೊಳ್ತಾರೆ. ಹೆಚ್ಚು ಕಡಿಮೆ 2.5 ಗಂಟೆಗಳ ಕಾಲ ಆ ಸಿಟಿ ಪೂರ್ತಿ ಸುತ್ತಾಡಿಸಿ ಕಂಪ್ಲೀಟ್ ಆಗಿ ಅವರಿಗೆ ಏನೇನೆಲ್ಲ ಹಿಂಸೆ ಕೊಡಬೇಕು ಆ ಎಲ್ಲ ಹಿಂಸೆಯನ್ನು ಕೂಡ ಕೊಡ್ತಾರೆ. 2.5 ಗಂಟೆಗಳ ಕಾಲ ಭಾವನ ಅನುಭವಿಸಿದ್ದಿದೆಯಲ್ಲ ಅದೊಂದು ರೀತಿಯಲ್ಲಿ ಯಮ ಯಾತನೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಮಧ್ಯ ರಸ್ತೆಗೆ ಬಂದು ಭಾವನ ಅವರನ್ನಲ್ಲಿ ಬಿಟ್ಟು ಕಾರಿಂದ ಹಂಗೆ ಅವರೆಲ್ಲರೂ ಕೂಡ ಪಾಸ್ ಆಗ್ತಾರೆ. ಭಾವನ ಅಲ್ಲಿಂದ ಯಾರಿಗೋ ಒಂದಷ್ಟು ವೆಹಿಕಲ್ಸ್ಗಳನ್ನ ಅಡ್ಡ ಹಾಕಿ ಹೆಂಗೋ ನಟಿ ಒಂದಷ್ಟು ಜನ ಡ್ರಾಪ್ ಕೊಡ್ತಾರೆ. ಸಿಟಿಗೆ ಬಂದು ಒಂದಷ್ಟು ಜನರಿಗೆ ವಿಚಾರವನ್ನು ತಿಳಿಸಿ ಅವರು ದೂರನ್ನು ದಾಖಲಿಸ್ತಾರೆ. ದೂರನ್ನು ದಾಖಲಿಸಿದ ನಂತರ ಈ ದೂರನ್ನ ಬೆನ್ನತ್ತಿದಂಥ ಪೊಲೀಸರು ಮೊದಲು ಆ ಸುನಿ ಎನ್ನುವನನ್ನು ಅರೆಸ್ಟ್ ಮಾಡ್ತಾರೆ. ಆತನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಆತ ದಿಲೀಪ್ ಹೆಸರು ಬಾಯಿ ಬಿಡ್ತಾನೆ. ದಿಲೀಪ್ ಹೆಸರು ಬಾಯಿ ಬಿಡ್ತಾ ಇದ್ದ ಹಾಗೆ ಮಾಲಿವುಡ್ ಇಂಡಸ್ಟ್ರಿಯಲ್ಲಿ ಅಥವಾ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದು ಬಿಡುತ್ತೆ. ದಿಲೀಪ್ ಇಂತಹ ಕೆಲಸ ಕಿಳಿದ್ಬಿಟ್ರ ಅಂತ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಕೂಡ ದಿಲೀಪ್ನ ಅರೆಸ್ಟ್ ಮಾಡ್ತಾರೆ. ಹೆಚ್ಚು ಕಡಿಮೆ 87 ದಿನಗಳ ಕಾಲ ಸೆರೆವಾಸವನ್ನು ಅನುಭವಿಸಬೇಕಾಗುತ್ತೆ ದಿಲೀಪ್. ಹಾಗೆ ದಿಲೀಪ್ರನ್ನ ಮಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಎನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ದಿಲೀಪ್ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಜಾಮೀನನ್ನು ಕೂಡ ಪಡೆದುಕೊಂಡು ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರಭಾವವನ್ನು ಬಳಸಿ ಒಂದೊಂದೇ ಸಾಕ್ಷಿ ಮೇಲೆ ಪ್ರಭಾವ ಬೀರೋದಕ್ಕೂ ಕೂಡ ಶುರು ಮಾಡ್ತಾರೆ. ಯಾರ್ಯಾರು ಭಾವನ ಪರವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರೋ ಅವರೆಲ್ಲರೂ ಕೂಡ ಭಾವನ ವಿರುದ್ಧವಾಗಿಯೂ ಕೂಡ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದ ಹಾಗೆ ದಿಲೀಪ್ ಅವರು ಈ ಕಿಡ್ನಾಪ್ಗೆ ಸ್ಕೆಚ್ ಹಾಕಿದಂಥ ಒಂದು ಆಡಿಯೋ ಕೂಡ ವೈರಲ್ ಆಗುತ್ತೆ. ಮಾಧ್ಯಮ ಒಂದು ಆ ಆಡಿಯೋನ ಬಿತ್ತರಿಸುತ್ತೆ. ಆಗ ದಿಲೀಪ್ ಮೇಲೆ ಮತ್ತೆ ಅನುಮಾನಗಳೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂಥ ಕಾನೂನಿನ ಆ ಪ್ರಕ್ರಿಯೆಗಳು, ಕಾನೂನಿನ ಒಂದಷ್ಟು ಫೈಟ್ ಎಲ್ಲವೂ ಕೂಡ ಇನ್ನೂ ಕೂಡ ಕೇರಳದಲ್ಲಿ ನಡೀತಾನೆ ಇದೆ. ಮತ್ತೊಂದು ಕಡೆಯಿಂದ ದಿಲೀಪ್ ಈಗ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಅವ್ರ ಹೆಸರು ಎಷ್ಟು ಹಾಳಾಗಬೇಕು ಹಾಳಾಗಿದೆ, ಆದರೂ ಅವಕಾಶಗಳನ್ನು ದಿಲೀಪ್ಗೆ ಕಡಿಮೆ ಆಗಿಲ್ಲ. ಈಗಲೂ ಕೂಡ ದಿಲೀಪ್ ಸೂಪರ್ ಸ್ಟಾರ್. ಆದರೆ ಇದರಲ್ಲಿ ಬಲಿಪಶು ಆಗಿದ್ದು ಮಾತ್ರ ಭಾವನ. ದಿಲೀಪ್ ತಮ್ಮ ಪ್ರಭಾವವನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ರೆ ಅಂದರೆ ಅವ್ರಿಗೆ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಪ್ರಭಾವ ಕೂಡ ಇದೆ. ಪ್ರತಿ ನಿರ್ದೇಶಕ ಪ್ರತಿ ನಿರ್ಮಾಪಕರ ಮೇಲೂ ಕೂಡ ಪ್ರಭಾವ ಬೀರಿ ಭಾವನಾಗೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಗದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅದರ ಪರಿಣಾಮವಾಗಿ ಭಾವನ ಇದೀಗ ಕನ್ನಡದ ಕಡೆ ಮುಖ ಮಾಡಿದ್ದಾರೆ. ಟಗರು ಆದ ನಂತರ 99 ಸಿನಿಮಾ ಆಗಿರ್ಬೋದು, ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿರ್ಬೋದು, ಗೋವಿಂದ ಗೋವಿಂದ ಎನ್ನುವಂಥ ಸಿನಿಮಾ ಆಗಿರ್ಬೋದು, ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೋಡಿ ಯಾವ ರೀತಿಯಾಗಿ ಭಾವನ ಚಿತ್ರಹಿಂಸೆಯನ್ನು ಆ ಸಂದರ್ಭದಲ್ಲಿ ಅನುಭವಿಸಿದ್ರು ಅಂತ.